ಇನ್ನು ಮುಂದಿನ ಸುದ್ದಿ, ಮಾಜಿ CM HD ಕುಮಾರಸ್ವಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಆಗಬಹುದು. ಎಸ್, ಏನಪ್ಪ ಇದು ರಾಜಕೀಯ ಭೇಟಿನಾ? JDS ಮತ್ತು BJP ಮೈತ್ರಿ ವಿಚಾರವಾಗಿ ಚರ್ಚೆ ಆಗುತ್ತಾ? ಈಗೆಲ್ಲವೂ ಕೂಡ ಊಹಾಪೋಹ ಆಗ್ತಾ ಇದೆ. ಬಟ್ ಕುಮಾರಸ್ವಾಮಿಯವರು ಟೈಮ್ ಕೇಳಿದರೆ, ನರೇಂದ್ರ ಮೋದಿಯವರ ಟೈಮ್, ಏನಪ್ಪ ಕಾರಣ ಅಂದರೆ ನೈಸ್ ವಿಚಾರವಾಗಿ, ಎಸ್ ಹಿಂದೆ ನೈಸ್ ಅಕ್ರಮ ಆಗಿದೆ ಅಂತ ಆರೋಪವನ್ನು ಮಾಡಿದರು. ಬಸವರಾಜ ಬೊಮ್ಮಾಯಿ HD ಕುಮಾರಸ್ವಾಮಿ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿದರು, ಸದನದಲ್ಲಿ ನಡಿಬೇಕಾದರೆ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿದರು. ಅದಾದಮೇಲೆ ನರೇಂದ್ರ ಮೋದಿಯವರಿಗೆ ನಾನು ದೂರು ಕೊಡ್ತೀನಿ, ದಾಖಲೆಯನ್ನು ಕೊಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಈಗ ಅದಕ್ಕೆ ತಕ್ಕಂತೆ ನರೇಂದ್ರ ಮೋದಿಯವರ ಟೈಮನ್ನು ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಎಸ್, ನರೇಂದ್ರ ಮೋದಿಯವರನ್ನು ಭೇಟಿ ಮಾಡೋದಕ್ಕೆ ಕರ್ನಾಟಕದ ಮಾಜಿ CM ಹಾಗೂ JDS ವರಿಷ್ಠ ಕುಮಾರಸ್ವಾಮಿಯವರು ಮನವಿಯನ್ನು ಮಾಡಿದ್ದಾರೆ. ನೈಸ್ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ತನಿಖಾ ಏಜೆನ್ಸಿಯಿಂದ ತನಿಖೆಗೆ ನಿರ್ದೇಶನ ನೀಡಬೇಕು ಅನ್ನೋದು ಕುಮಾರಸ್ವಾಮಿಯವರ ಮನವಿ. ಹೀಗಾಗಿ ಕುಮಾರಸ್ವಾಮಿಯವರು ಪ್ರಧಾನಿಯವರ ಭೇಟಿಗೆ ಅವಕಾಶವನ್ನು ಕೇಳಿದಂತೆ. ಯೋಜನೆಗೆ ಸಂಬಂಧಪಟ್ಟಂತೆ ಸಂಗ್ರಹಿಸಿರ್ತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಒದಗಿಸೋದಕ್ಕೆ ಕುಮಾರಸ್ವಾಮಿಯವರು ಚಿಂತನೆಯನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ಈ ಬಗ್ಗೆ ನರೇಂದ್ರ ಮೋದಿಯನ್ನು ಭೇಟಿಯಾಗಿ ಮತ್ತೆ ಸುದ್ದಿಗೋಷ್ಠಿಯನ್ನು ನಡೆಸಿ ಯೋಜನೆಗೆ ಸಂಬಂಧಿಸಿದ ಮಹತ್ವದ ದಾಖಲೆಗಳನ್ನು ಬಿಡುಗಡೆ ಮಾಡೋದಕ್ಕೆ ಅವರು ಕುಮಾರಸ್ವಾಮಿಯವರು ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ನೈಸ್ ರಸ್ತೆ ಯೋಜನೆಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದು ಕುಮಾರಸ್ವಾಮಿಯವರ ಆರೋಪ ಆಗಿತ್ತು. ಪ್ರಕರಣ ತನಿಖೆಗೆ CM ಸಿದ್ದರಾಮಯ್ಯ ಆದೇಶಿಸಬೇಕು ಅಂತ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಈ ವಿಚಾರವಾಗಿ JDS ಮತ್ತು BJP ಒಗ್ಗೂಡಿ ಒತ್ತಾಯವನ್ನು ಕೂಡ ಮಾಡಿದ್ದು. ಇಬ್ಬರು ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿದರು. ಹೆಚ್ಚುವರಿ ಭೂಮಿಯನ್ನು ನೈಸ್ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದೆ. ನ್ಯಾಯಾಲಯದ ಆದೇಶದ ಪ್ರಕಾರ ಸರ್ಕಾರ ಅದನ್ನು ಹಿಂಪಡಿಬೇಕು. ಅಕ್ರಮವಾಗಿ 1,325 ಕೋಟಿ ರೂಪಾಯಿ ಟೋಲ್ ಸಂಗ್ರಹಿಸಲಾಗಿದ್ದು ಅದನ್ನು ಹಿಂಪಡಿಬೇಕು ಅನ್ನೋದು ಕುಮಾರಸ್ವಾಮಿಯವರ ಆಗ್ರಹ. ಕುಮಾರಸ್ವಾಮಿ ಹಾಗೂ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ಶಾಸಕ TV ಜಯಚಂದ್ರ ನೇತೃತ್ವದ ಸದನ ಸಮಿತಿ ಹಾಗೂ ಮಾಜಿ ಸಚಿವ JC ಮಾಧುಸ್ವಾಮಿ ನೇತೃತ್ವದ ಸಂಪುಟ ಉಪಸಮಿತಿ ಸಿದ್ಧಪಡಿಸಿದ ವರದಿಯನ್ನು ಮಂಡಿಸುವಂತೆ ಸರ್ಕಾರವನ್ನು ಈಗಾಗಲೇ ಒತ್ತಾಯ ಮಾಡಿದ್ದಾರೆ. ಸದ್ಯ ನೈಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಕೇಣಿ ಬೀದರ್ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸ್ಪರ್ಧೆ ಮಾಡಿದರು, ಸೋತಿದ್ರು. ಈ ಹಿಂದೆ XML ಕೂಡ ಆಗಿದ್ದರು ಅಶೋಕ್ ಕೇಣಿ. ಅಶೋಕ್ ಕೇಣಿ ವಿರುದ್ಧ ಈಗ ಕ್ರಮ ಕೈಗೊಳ್ಳೋಕ್ಕಾಗುತ್ತಾ ಕಾಂಗ್ರೆಸ್ಗೆ? ನರೇಂದ್ರ ಮೋದಿ ಅವರನ್ನು ಭೇಟಿಯಾದರೆ ಏನಾದರೂ ಕೇಂದ್ರ ತನಿಖಾ ಸಂಸ್ಥೆಗೆ ವಹಿಸ್ತಾರೆ, ಲೈಕ್ CBI, ಈ ರೀತಿ ಈ ತನಿಖೆಗೆ ಒಪ್ಪಿಸುವಂತಹ ಸಾಧ್ಯತೆ ಇರಬಹುದು ಅನ್ನೋದು ಕುಮಾರಸ್ವಾಮಿಯವರ ಮನವಿ. ಒಪ್ಪಿದ್ರೆ ಚೆನ್ನಾಗಿರುತ್ತೆ ಅಂತ. ಈ ನಡುವೆ ರಾಜಕಾರಣ ಕೂಡ ಚರ್ಚೆ ಆಗಬಹುದು ಅನ್ನೋದು ಇದೆ. ನೋಡೋಣ, ಭೇಟಿಗೆ ಅವಕಾಶ ಕೊಡ್ತಾರ ಪ್ರಧಾನಿಗಳು? ಕುಮಾರಸ್ವಾಮಿ ಅವ್ರು ಕೇಳಿದ್ರೆ ಕೊಡ್ತಾರೆ, ಬಹುಶಃ ಕೇಳಿದಾರಂತೆ. ಯಾವತ್ತು ಭೇಟಿ ಆಗ್ಬೋದು, ವೇಟ್ ಮಾಡೋಣ, ಮತ್ತಷ್ಟು ಮಾಹಿತಿ ಕೊಡ್ತೀವಿ ನಿಮಗೆ. ಎಸ್